ಮಡಿಕೇರಿಯಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ವರುಣನ ಅಬ್ಬರಕ್ಕೆ ಅಲ್ಲಲ್ಲಿ ಭೂಕುಸಿತ ಆಗ್ತಾ ಇದೆ. ಇದೇ ಬಹಳ ದೊಡ್ಡ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇರೋದಲ್ಲಿ. ಮಡಿಕೇರಿ ಮಂಗಳೂರು ಸಂಪರ್ಕಿಸುವಂತ ರಸ್ತೆಯಲ್ಲಿ ಗುಡ್ಡ ಕುಸಿದಿದೆ, ಓಡಾಡೋದು ಕಷ್ಟ ಆಗ್ತಾ ಇದೆ. ಈಗ ಈಗಾಗಿರುವಂತಹ ಮಳೆಗೆ ಒಂದಿಷ್ಟು ಕುಸಿತ ಆಗ್ತಾ ಇದೆ, ಭೂಕುಸಿತ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಳೆ ಆದರೆ ಅಪಾರ ಪ್ರಮಾಣದ ಹಾನಿಯ ಭೀತಿ ಈಗ ಅಲ್ಲಿ ಇರುವಂತಹ ಜನರನ್ನ ಕಾಡ್ತಾ ಇದೆ. ಗ್ರಾಮಸ್ಥರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಭೂಕುಸಿತದಿಂದ ಜಂಬು ಅನ್ನುವಂಥ ಗ್ರಾಮ ಏನಿದೆ ಅಪಾರ ಹಾನಿಗೆ ಒಳಗಾಗಿದೆ. ಮಡಿಕೇರಿ ಮಂಗಳೂರು ಸಂಪರ್ಕಿಸುವಂಥ ರಸ್ತೆಯಲ್ಲಿ ಕುಸಿತ ಆಗಿರೋದ್ರಿಂದ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಸಂಪೂರ್ಣವಾಗಿ ತೆರವು ಮಾಡಬೇಕಾದಂಥ ಅಗತ್ಯತೆ ಇದೆ. ಅದಾದ ನಂತರ ಸಂಚಾರ ಸುಗಮವಾಗುತ್ತೆ, ಇಲ್ಲದೇ ಇದ್ರೆ ಬಹಳ ಕಷ್ಟ. ಈಗ ಅಲ್ಲಿ ಇದು 2018-19 ಆದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ಅನಾಹುತಗಳಾಗಿತ್ತು. 5-6 ಎಕರೆ ಸಂಪೂರ್ಣವಾಗಿ ಇತ್ತ ಅಲ್ಲಿ ಅನ್ನುವ ಮಟ್ಟಕ್ಕೆ ಎಲ್ಲವೂ ಕೂಡ ನಿರ್ಣಾಮ ಆಗೋಗಿತ್ತು. ಈಗ ಅದೇ ಪರಿಸ್ಥಿತಿಯಲ್ಲಿ ಆಗುತ್ತಾ ಅನ್ನುವಂಥ ಆತಂಕ ಅಲ್ಲಿರುವಂಥ ಜನರನ್ನ ಕಾಡ್ತಾ ಇದೆ. ನೋಡ್ತಾ ಇರುವಂಥ ದೃಶ್ಯ ಯಾವುದೋ ಕಾಡಲ್ಲಿರುವಂಥ ದಾರಿ ಅಲ್ಲ, ಅದು ಮೇನ್ ರಸ್ತೆ. ಅದು ಮಡಿಕೇರಿಯಿಂದ ಮಂಗಳೂರಿಗೆ ಸಂಪರ್ಕಿಸುವಂಥ ರಸ್ತೆ, ರಸ್ತೆಯ ಮಧ್ಯದಲ್ಲಿ ಹೇಗೆ ಬೆಟ್ಟ ಬಂದು ಬಿದ್ದಿದೆ ಅಂತ ನೋಡ್ಕೊಳ್ಳಿ, ಕುಸ್ತಿರುವಂಥದ್ದು. ಈಗ ಸಂಚಾರನೇ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ, ಸಂಪೂರ್ಣವಾಗಿ ಜಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಅಲ್ಲಿಂದ. ಪೂರ್ಣವಾಗಿ ಯಾಕಂದರೆ ಹೋಗೋಕ್ಕೆ ದಾರಿನೇ ಇಲ್ಲ. ಅದೊಂದೇ ಮಂಗಳೂರಿಗೆ ಸಂಪರ್ಕ ಕಲ್ಪಿಸ್ಬೇಕು, ಇಲ್ಲಾಂದರೆ ವಾಪಸ್ ಮತ್ತೆ ಈ ಕಡೆಗೆ ಬರಬೇಕಾಗತ್ತೆ. ಆ ದಾರಿ ಈಗ ಬ್ಲಾಕ್ ಆಗಿದೆ. ಮಳೆ ಬಂದಾಗೆಲ್ಲ, ಮಳೆಗಾಲ ಬಂದಾಗೆಲ್ಲ ಈ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ, ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್ನಲ್ಲಿ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಮಡಿಕೇರಿ ಮಂಗಳೂರು ಸಂಪರ್ಕಿಸುವಂಥ ರಸ್ತೆ, ಇನ್ನೊಂದು ಕಡೆಗೆ ಸಂಪೂರ್ಣವಾಗಿ ಕುಸಿತೋಗಿರುವಂಥ ಇನ್ನೊಂದು ವಲಯದಲ್ಲಿ ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಅದಾದ ನಂತರ ಕೊಡಗು ಭಾಗ, ಈ ಹೆಚ್ಚಿನ ರೀತಿಯಾದಂಥ ಹಾನಿಗಳನ್ನು ಆಗ್ತಾ ಇದೆ. ನಮಗೆ ಈ ಪ್ರವಾಹದೆಲ್ಲ ನೆನಪಾದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ನಮಗೆ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲೆಲ್ಲ, ಮುಂಬೈ ಕರ್ನಾಟಕದಲ್ಲೆಲ್ಲ. ಆದರೆ ಈಗ ಆರಂಭ ಮಳೆಗಾಲದ್ದು, ಮುಂಗಾರು ಜೋರಾಗಿ ತಗೊಳ್ತಾ ಇದೆ. ಹಾಗಾಗಿ ಈಗ ಕರಾವಳಿ ಭಾಗದಲ್ಲಿ ಹೆಚ್ಚಿನ, ಮಲೆನಾಡು ಭಾಗದಲ್ಲೆಲ್ಲ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಆಮೇಲೆ ಅವರಿಗೆಲ್ಲ ಸರ್ವೇ ಸಾಮಾನ್ಯ, ಈ ಗುಡ್ಡ ಕುಸಿಯಾಗುವಂಥದ್ದು, ಬರೆ ಕುಸಿಯುವಂಥದ್ದು ಇವೆಲ್ಲವೂ ಕೂಡ ಸಾಮಾನ್ಯ ಅವರಿಗೆ. ಬಟ್ ಈ ಮುಖ್ಯ ರಸ್ತೆಗಳಲ್ಲೆಲ್ಲ ಕುಸಿದಾಗ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಅದನ್ನು ಕ್ಲಿಯರ್ ಮಾಡೋಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ. ಕಾರಣ ಜಾಮ್ ಆಗಿರೋದ್ರಿಂದ ಅಲ್ಲಿಗೆ ಹೋಗಬೇಕಾಗಿರುವಂತಹ ವೆಹಿಕಲ್ ಏನಿರುತ್ತೆ, JCB, ಇವೆಲ್ಲವೂ ಕೂಡ ಹೋಗೋಕ್ಕೇ ಸಮಯ ತೆಗೆದುಕೊಂಡು ಬಿಡುತ್ತೆ. ಪೂರ್ತಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಆ ಗಾಡಿನೂ ಅಲ್ಲಿಗೆ ಹೋಗೋಕ್ಕೇ ಸರಿಸುಮಾರು 1-2 ಗಂಟೆ ಬೇಕಾಗುತ್ತೆ. ಅದು ಹೋಗಿ ಅದನ್ನು ತೆರವು ಮಾಡೋಕ್ಕೆ 1-1.5 ಗಂಟೆ ಬೇಕಾಗುತ್ತೆ. ಸರಿಸುಮಾರು 4-5 ಗಂಟೆ ಅಂತೂ ಜಾಮ್ ಆಗಿಬಿಡುತ್ತೆ. ಸೊ ಈಗ ಅಲ್ಲೇ ಆ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಮಡಿಕೇರಿಯ ಭಾಗದಲ್ಲಿ.